ನೂರ ಚಿಲ್ಲರೆ ದಿನ ಅಲ್ಲ, 117 ದಿನ. ಒಂದೊಂದು ದಿನವೂ ನಮಗೆ ಜ್ಞಾಪಕನೂ ಇದೆ. ಎವ್ರಿ ಸಿಂಗಲ್ ಡೇ ವಾಸ್ ಡಿಫಿಕಲ್ಟ್ ಆ್ಯಂಡ್ ಐ ಹ್ಯಾವ್ ಸೀನ್ ಡಿಫಿಕಲ್ಟಿ ವಾಟ್ ಇಟ್ ಈಸ್. ನಾನು ಯಾವತ್ತಿದ್ದರೂ ಕಷ್ಟದಲ್ಲಿರಲಿಲ್ಲ, ಯಾವತ್ತೂ ನನಗೆ ಅಂಥ ಒಂದು ಘಟನೆ ಇರಲಿಲ್ಲ. ಹುಟ್ಟಿದಾಗಿಂದ ಚೆನ್ನಾಗೇ ಇದ್ದೆ. ಅಂಥ ಸಡನ್ನಾಗಿ ಅಂಥ ಒಂದು ಸಿಚುವೇಶನಲ್ಲಿ ಬಂದಾಗ ಭಾರಿ ಕಷ್ಟ ಆಯಿತು ನನಗೆ. ಈ ಸ್ಪೀಚಲ್ಲಿ ಮಾತಾಡ್ತಾ ನಾನು ಮೊನ್ನೆ ನೀವು ಆ ವಿಡಿಯೋಲಿ ನೋಡಿದ್ರೆ ಹೇಳಿದೆ, ನೀರು ಟಾಯ್ಲೆಟಲ್ಲಿ ಹೋದಾಗ ನೀರಿನ ಸಮಸ್ಯೆ ಅಂತ ಹೇಳಿದೆ. ಆ ಇಶ್ಯೂ ನನ್ನ ಹತ್ರ ಜನ ಬಂದು ನೀರು ಬಗ್ಗೆ ಮಾತಾಡಿದಾಗ ನನಗೆ ಯಾವತ್ತೂ ಅದರ ಸೀರಿಯಸ್ನೆಸ್ ಅರ್ಥ ಆಗಿರಲಿಲ್ಲ. ಎಲ್ಲ ಸ್ವಲ್ಪ ಸ್ಲಮ್ ಏರಿಯಾಸಲ್ಲಿ ಹೋದಾಗ ನೀರಿನ ಪಾನಿ ನೆಯಾರ ಸಾಬ್ ನೀರು ಬರ್ತಾಯಿಲ್ಲ ಸರ್ ಅಂತ ಹೇಳಿದಾಗ ಏನಪ್ಪ ಇವ್ರು ಯಾವಾಗಲೂ ನೀರು ನೀರು ಅಂತಾರೆ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಈ ಘಟನೆ ಆದಮೇಲೆ ನಾನಲ್ಲಿರುವಾಗ ರಾತ್ರಿ ಹೊತ್ತಲ್ಲಿ ಟಾಯ್ಲೆಟ್ ಹೋದಾಗ ನೀರಿಲ್ಲದೆ ಇರುವಾಗ ಅವ್ರು ಏನು ಅನುಭವಿಸಿರ್ಬೋದು ಅಂತ ಇರೋ ಒಂದು ಪಿಕ್ಚರ್ ನನಗೆ ಅರ್ಥ ಆಯಿತು. ಅಲ್ಲಿಂದ ತುಂಬ ಕಲ್ತಿದ್ದೀನಿ. ನನಗೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ವಾ, ನನಗೂ ಫೀಲಿಂಗ್ಸ್ ಇರುತ್ತಲ್ಲ. ನನಗೂ ನನ್ನ ತಂದೆ ಅಂದರೆ ಭಾರಿ ಇಷ್ಟ, ನನ್ನ ತಾತ ಅಂದರೆ ತುಂಬ ಇಷ್ಟ, ನನ್ನ ಫ್ಯಾಮಿಲಿ ಅಂದರೆ ನನಗೆ ತುಂಬ ಇಷ್ಟ. ಈ 117 ದಿನದಲ್ಲಿ ಎಲ್ಲದಕ್ಕಿಂತ ಕಷ್ಟ ನನಗಿದ್ದಿದ್ದು ನನ್ನ ತಂದೆ ತಾಯಿ ಹತ್ರ, ನನ್ನ ತಂದೆ ಹತ್ರ ಮಾತಾಡೋಕ್ಕಾಗಿಲ್ಲ, ಅವ್ರನ್ನ ಫೇಸ್ ಮಾಡೋ ಧೈರ್ಯ ನನಗಿರಲಿಲ್ಲ. ಇವತ್ತಿಗೂ ಅದನ್ನು ನೆನೆಸಿದ್ರೆ ನನಗೆ ಆ ಒಂದು ಸಂಕಟ ಇದ್ದೇ ಇರುತ್ತೆ. ನಾನು ಯಾವತ್ತೂ ಒಳ್ಳೆ ಒಬ್ಬ ಮಗನಾಗಿರಬೇಕು, ನನ್ನಿಂದ ಒಳ್ಳೆಯದಾಗಬೇಕು ನನ್ನ ತಂದೆಗೆ ಅಂತ ಆಸೆ ಪಡೋವನು. ಬಟ್ ಈ ಒಂದು ಘಟನೆಯಿಂದ ಅದು ಸ್ವಲ್ಪ ಡಿಫಿಕಲ್ಟ್ ಆಯಿತು. ನನ್ನ ತಂದೆಗೆ ಎಲೆಕ್ಷನ್ ಇತ್ತು, ಅವ್ರು ಆ ಎಲೆಕ್ಷನನ್ನು ಫೇಸ್ ಮಾಡಬೇಕಿತ್ತು, ಅದರಲ್ಲಿ ನನ್ನ ಮಗ ಜೈಲಲ್ಲಿದ್ದಾನೆ ಅಂತ ಒಂದು ವಿಚಾರದಲ್ಲಿ ನನ್ನ ತಂದೆ ತುಂಬ ಕಷ್ಟಪಟ್ಟಿದ್ದಾರೆ. ಇನ್ನು ಮುಂದೆ ನನ್ನಿಂದ ನನ್ನ ತಂದೆಗೆ ಯಾವುದೇ ಒಂದು, ನನ್ನ ತಂದೆಗೆ ಮಾತ್ರ ಅಲ್ಲ ನನ್ನ ಫ್ಯಾಮಿಲಿಗೆ ಫುಲ್ಲಾಗಿ ನನ್ನಿಂದ ಯಾವುದೇ ಒಂದು ಘಟನೆ ಬರದೇ ಇರೋಂಗೆ ನೋಡ್ಕೊಳ್ತೀನಿ ಅಂತ. ನಾನು ಈ 117 ದಿನದ ಮುಂಚೆ ಕೆಟ್ಟವನಾಗಿರಲಿಲ್ಲ, ಒಳ್ಳೆಯವನೇ ಇದ್ದೆ. ಬಟ್ ಈ 117 ದಿನದಲ್ಲಿ ನನ್ನ ಲೈಫನ್ನು ನಾನು ಅನಲೈಸ್ ಮಾಡಿದ್ದೀನಿ ಇಂಡಿವಿಜುವಲಿ. ಒಂದೊಂದು ದಿನ ನನ್ನ ತಪ್ಪು, ನನ್ನ ಇಶ್ಯೂಸು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಒಬ್ಬ ವ್ಯಕ್ತಿಯಾಗಿ ಏನೆಲ್ಲ ಮಾಡಿರ್ಬೋದು, ನಾನು ತುಂಬ ಸ್ಟ್ರೇಟ್ ಫಾರ್ವರ್ಡು, ಏನಿದ್ರು ಸ್ಟ್ರೇಟಾಗಿ ಹೇಳ್ತಾ ಇದ್ದೆ, ಅದು ಇನ್ನೊಬ್ಬರಿಗೆ ಹೆಂಗೆ ಫೀಲ್ ಆಗುತ್ತೆ ಅಂತ ನೆನೆಸ್ಕೊಳ್ತಾ ಇರಲಿಲ್ಲ. ಅದರಿಂದನೇ ಈ ಆರೋಗ್ಯಂಟ್ ಅನ್ನೋ ಮಾತು ಬಂದಿರೋದು. ಈ ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ದೆ, ನಾನು ನಿಮ್ಗೇನು ಫೀಲ್ ಆಗುತ್ತೆ ಅಂತ ಯಾವತ್ತೂ ನೆನೆಸ್ಕೊಂಡಿರಲಿಲ್ಲ. ಅದನ್ನು ನಾನು ಇನ್ನು ಮುಂದೆ ಕರೆಕ್ಟ್ ಮಾಡಿ ಸ್ಟ್ರೇಟ್ ಫಾರ್ವರ್ಡ್ ಇದ್ದೇ ಇರ್ತೀನಿ. ಬಟ್ ಅದು ಹೇಳೋ ರೀತಿ, ನಡ್ಕೊಳ್ಳೋ ಸ್ಟೈಲು, ನಾನು ಹಾಕ್ಕೊಳ್ಳೋ ಬಟ್ಟೆ ಇರ್ಬೋದು, ನಾನು ಒಂದು ಸಿಂಪಲ್ ಆಗಿರ್ಬೇಕೆ ಇನ್ನು ಮುಂದೆ. ಫರ್ಜಿ ಕೆಫೆಯಲ್ಲಿ ನಡೆದ ಇನ್ಸಿಡೆಂಟ್ ಅದನ್ನು ಹೊರತುಪಡಿಸಿ ಈ ಹಿಂದೆ ಕೂಡ ನಲ್ಪಾಡೋರು ಅಲ್ಲಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದ್ದರು, ಆದರೆ ಅದ್ಯಾವುದು ಹೊರಗೆ ಬಂದಿರಲಿಲ್ಲ ಅನ್ನುವಂಥದ್ದಂದರೆ ಇಂದಿನ ನಿಮ್ಮ ಚಾರಿತ್ರ್ಯವನ್ನು ಕೂಡ ಕೆದಕುವಂಥ ಕೆಲಸ ಆಯಿತು. ನಾನು ಕೇಳೋಕೆ ಇಷ್ಟಪಡ್ತೀನಿ, ಅಷ್ಟು ಪ್ರಭಾವಿ ಅಷ್ಟು ಇದು ಪಟ್ಟಿರೋ ನಾನಾಗಿದ್ದರೆ ಈ ಇನ್ಸಿಡೆಂಟ್ ಯಾಕೆ ಮುಚ್ಚೋಕ್ಕಾಗಿಲ್ಲ? ನನಗೆ ಇದು ಮುಚ್ತಾ ಇದ್ನಲ್ಲ, ಇನ್ ಕೇಸ್ ದಟ್ ಈಸ್ ದ ಕೇಸ್, ಇಫ್ ಐ ಕ್ಯಾನ್ ಡೂ ದಟ್ ಬಿಫೋರ್ ಐ ಕ್ಯಾನ್ ಡೂ ಇಟ್ ನೌ ಆಲ್ಸೋ. ವೈ ಕುಡಂಟ್ ಐ ಡೂ ಇಟ್? ಬಿಕಾಸ್ ದೆರ್ ಈಸ್ ನೋ ಪಾಸ್ಟ್. ವೆರಿ ಸಿಂಪಲ್ ಆಸ್ ದಟ್. ಇವತ್ತಿನ ಡೇ ಆ್ಯಂಡ್ ಟೈಮಲ್ಲಿ ಶಾಸಕನ ಮಗ ಅಲ್ಲ ಪ್ರೈಮ್ ಮಿನಿಸ್ಟರ್ ಮಗ ಆಗಿದ್ದರೂ ತಪ್ಪು ಮಾಡಿ ತಪ್ಪಿಸ್ಕೊಳಕ್ಕಾಗಲ್ಲ, ಯಾಕಂದರೆ ಮೀಡಿಯಾದವರಿದ್ದಾರೆ, ಸೋಷಲ್ ಮೀಡಿಯಾ ಇದೆ, ದೇರ್ ಇಸ್ ಅ ವಾಯ್ಸ್ ಫಾರ್ ಎವ್ರಿಬಡಿ. ಸೊ ಇನ್ ಕೇಸ್ ಅಂಥ ಒಂದು ಘಟನೆ ಆಗಿದ್ದರೆ ಇದ್ರ ಮುಂಚೆ ನಾನು ಯಾವತ್ತೋ ಇದು ಬರ್ತಾಯಿತ್ತು. ಯಾವುದೇ ಘಟನೆ ಇಲ್ಲ, ಅದನ್ನು ಸೃಷ್ಟಿ ಮಾಡಿದ್ದಾರೆ. ಕೆಲವು ಇನ್ಸಿಡೆಂಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಇದರ ಟೈಮಲ್ಲಿ ನಾನು ತಲೆ ಹೊಡ್ಕೊಂಡು ಹತ್ಕೊಂಡೆ ಅಂದರು, ನಾನು ಬಿದ್ದೋದೆ ಅಂದರು, ನಾನು ಬಿರಿಯಾನಿ ತಿಂದೆ ಅಂದರು, ನನ್ನ ಜೊತೆ ಇರೋವ್ರ ಜೊತೆ ನಾನು ಜಗಳ ಮಾಡಿಕೊಂಡೆ ಅಂದರು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಇದ್ದಿದ್ದು ಫಸ್ಟ್ ಡೇಯಿಂದ ಲಾಸ್ಟ್ ಡೇ ತನಕ ಸೇಮ್ ರೂಮಲ್ಲಿ. ಆ ನಾನು ಹೊಡೆದಿರೋ ಅಫ್ರಾಜ್ ಅನ್ನೋರು, ನೀವು ಹೇಳಿರೋ ಪ್ರಕಾರ ನಾನು ಹೊಡೆದಿರೋ ಅಫ್ರಾಜು ಅವನಿದ್ದದ್ದು ಕೆರಡೆ ರೂಮಲ್ಲಿ. ನಾನು ಹೇಳ್ತಾ ಇರೋ ಈ ವರ್ಡ್ಸನ್ನು ನೀವು ಜೈಲ್ ಮ್ಯಾನೇಜ್ ಇದರಲ್ಲಿ ಚೆಕ್ ಮಾಡ್ಕೊಬೋದು. ನಾವು ಇದ್ದಿದ್ದೇ ಬೇರೆ ಬೇರೆ ರೂಮಲ್ಲಿ, ನಾನು ಹೆಂಗೆ ಅವ್ರನ್ನ ಹೊಡೆಯೋಕ್ಕಾಗುತ್ತೆ? ಹೆಂಗೆ ಪೊಲೀಸ್ ಅವ್ರು ನಮ್ಮನ್ನು ಬಿಡಿಸ್ತಾರೆ? ಬೇರೆ ಬೇರೆ ರೂಮಲ್ಲಿರೋರು ಹೆಂಗೆ ಹೊಡ್ಕೊಳಕ್ಕಾಗುತ್ತಾ? ಇಲ್ಲ, ನನಗೇನೋ ಸೂಪರ್ ಶಕ್ತಿ ಇರಬೇಕು ವಾಲ್ ಒಳಗಡೆಯಿಂದ ಹೋಗಿ ಹೊಡೆಯೋದು ಅಂತ ಯಾವುದೇ ಶಕ್ತಿ ನನಗಿಲ್ಲ. ಹೂವ ಪೂವಗಳು ಮಾಡಿದ್ದಾರೆ ಜನ. ಆ ಒಂದು ಹೂವ ಪೂವದಲ್ಲಿ ನನ್ನ ಫೀಲಿಂಗ್ ಇವತ್ತು ನಲ್ಪಾಡಿ ಎದ್ದಿದ್ದಾನೆ, ಇವತ್ತು ಹಿಂಗೆ ಮಾಡ್ಬೋದು, ಹಿಂಗೆ ಆಗಿರ್ಬೋದು ಅಂತ ಹೇಳಿರ್ನ ಅದನ್ನ ನ್ಯೂಸ್ ಮಾಡ್ಕೊಂಡಿದ್ದಾರೆ, ಹೊರತು ಯಾವುದು ನಿಜಾಂಶ ಇಲ್ಲ. ಅಂದ್ರೆ ಇನ್ಸಿಡೆಂಟ್ಗೆ ಮೊದಲು ವಿದ್ವತ್ ನಿಮಗೆ ಪರಿಚಯ ಇತ್ತ ಅಥವಾ ಈ ಮೊದಲು ನಿಮ್ಮ ಏನಾದರೂ ಕಾಂಟ್ಯಾಕ್ಟ್ ಇದ್ದದ್ದು, ಅಂದರೆ ಏನಾದರೂ ಸಂಬಂಧ ಇದ್ದಂದ್ರೆ
ಫ್ರೆಂಡ್ಶಿಪ್ ಇದ್ರೂ ಕೂಡ ಏನಾದ್ರು ದ್ವೇಷ ಆ ಥರದ ಪ್ರಶ್ನೆ ಬರ್ತದೆ. ಈ ಮೊದಲು ನೀವು ಅವ್ರು ನೋಡಿದ್ದಾಗಲಿ ಮಾತಾಡಿಸಿದ್ದಾಗಲಿ ಉಂಟಾ? ನನ್ನ ಲೈಫಲ್ಲಿ ವಿದ್ವತ್ ಆಗಲಿ ಅವ್ರ ತಂದೆ ಆಗಲಿ ನನಗೆ ಪರಿಚಯ ಇರಲಿಲ್ಲ, ಇಲ್ಲ ಯಾವುದೇ ದ್ವೇಷನೂ ಇರಲಿಲ್ಲ. ಈ ಘಟನೆ ಆದಮೇಲೂ ಅವ್ರಿಗೆ ಅವ್ರ ಮೇಲೆ ನನಗೆ ಯಾವುದೇ ದ್ವೇಷನೂ ಇಲ್ಲ, ಅವ್ರ ಮೇಲೆ ಯಾವುದೇ ಕೋಪನೂ ಇಲ್ಲ. ಯಾಕಂದರೆ ಯಾವುದೇ ಒಂದು ತಂದೆ ಆಗಿದ್ದರೂ ಹಂಗೆ ಬಿಹೇವ್ ಮಾಡ್ತಾಯಿದ್ರು. ನಾನು ನನಗೆ ಇವಾಗ ಬಹುಶಃ ಏನೋ ಹಿಂಗಾಗಿದ್ದರೆ ನನ್ನ ತಂದೆಯೂ ಹಿಂಗೆ ಬಿಹೇವ್ ಮಾಡ್ತಾಯಿದ್ರು. ಇನ್ನೊಂದು ಘಟನೆ ಆಯಿತು, ಐ ಹ್ಯಾವ್ 100% ಟ್ರಸ್ಟ್ ಆನ್ ದ ಜುಡಿಷರಿ, ಆನ್ ದ ಲಾ. ಐ ನೋ ಜಸ್ಟಿಸ್ ವಿಲ್ ಬಿ ಗಿವನ್, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಲೆಟ್ ಇಟ್ ಡೂ ಇಟ್ಸ್ ಜಾಬ್.